नमस्ते गेळेयरे, गोमय, गोक्षीर, गोमूत्र, गोददि ಮತ್ತು ಗೋಗುರುತ, ಈ ಐದು ವಿಚಾರಗಳು ಸೇರಿ ಪಂಚಗವ್ಯಗಳಾಗುತ್ತವೆ. ಪಂಚಗವ್ಯಗಳು ಸರ್ವಶ್ರೇಷ್ಠ ಪೂಜಾ ದ್ರವ್ಯವಾಗಿದೆ, ಸರ್ವ ರೋಗ ನಿವಾರಣೆಯಾಗಿದೆ, ಆಯುರ್ವೇದದ ಶ್ರೇಷ್ಠ ಪುಸ್ತಕವಾದ ಚರಕರಿಂದ ರಚಿಸಲ್ಪಟ್ಟ ಚರಕ ಸಂಹಿತೆ ಹುಟ್ಟಿ 2500 ವರ್ಷಗಳು ಆಗಿದೆ. ಈ ಚರಕ ಸಂಹಿತೆಯಲ್ಲಿ ಮೊದಲನೆಯ ಅಧ್ಯಾಯದ 101ನೇ ಶ್ಲೋಕದಿಂದ 108ನೇ ಶ್ಲೋಕದವರೆಗೂ ಗೋವಿನ ಮೂತ್ರದ ವರ್ಣನೆ ಉಪಯೋಗ ಬರೆಯಲಾಗಿದೆ. ಇಂದಿಗೂ ಎಲ್ಲ ವೈದ್ಯಗಳಲ್ಲೂ ತ್ಯಜಿಸಲ್ಪಟ್ಟ ಅರ್ಬುದ ಎಂದರೆ ಕ್ಯಾನ್ಸರ್ ಮುಂತಾದ ಅನೇಕ ರೋಗಗಳು ಮಹಾಮಾರಕವಾಗಿ ಇನ್ನು ಉಳಿಯುವುದೇ ಇಲ್ಲ ಎನ್ನುವವರನ್ನು ಈ ಪಂಚಗವ್ಯಗಳಿಂದ ಉಳಿಸಿರುವುದು ಉದಾಹರಣೆಯಾಗಿದೆ. ಅಂತಹ ಪಂಚಗವ್ಯ ಸ್ನಾನ ನಾವಿಂದು ಮಾಡುತ್ತಿದ್ದೇವೆ. ನಾವು ಈ ಸ್ನಾನದ ದೃಶ್ಯವನ್ನು ನಿಮಗೆ ತೋರಿಸುವುದರ ಹಿಂದಿನ ಉದ್ದೇಶ ಇಷ್ಟೇ ಗೆಳೆಯರೆ. ನಿಮ್ಮ ಹತ್ತಿರದವರಿಗಾಗಲಿ, ಬಲ್ಲವರಿಗಾಗಲಿ, ಸ್ನೇಹಿತರಿಗಾಗಲಿ, ಬಂಧು ಬಾಂಧವರಿಗಾಗಲಿ ಅರ್ಬುದ ಅಂದರೆ ಕ್ಯಾನ್ಸರ್ನಂತಹ ತುಂಬ ಮರಣಾಂತಿಕ ಕಾಯಿಲೆಗಳು, ವಾಸಿಯಾಗದ ಕಾಯಿಲೆಗಳು, ಚರ್ಮ ರೋಗಗಳು, ಯಾವುದೇ ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗದಂತಹ ಸೋರಿಯಾಸಿಸ್ ಮುಂತಾದ ಚರ್ಮ ವ್ಯಾಧಿಗಳು, ಸೋರಿಯಾಸಿಸ್ ಅಂದರೆ ಸೂರ್ಯಶ್ರಾಪ ಅಂತ, ಯಾವುದೋ ಜನ್ಮದ ಸೂರ್ಯಶ್ರಾಪದಿಂದ ಆಗಿರುವಂತಹ ಕಾಯಿಲೆಗಳು ವಾಸಿಯಾಗಬೇಕಂದ್ರೆ ಈ ಸ್ನಾನ, ಗೋಸೇವೆ ಅತ್ಯ ಅಗತ್ಯ ಕಣ್ರಿ. ಇದರ ಉದ್ದೇಶದಿಂದ ಈ ಗೋವಿನ ಸೇವೆಯಲ್ಲಿ ಉಳಿಯುವುದು, ಗೋಶಾಲೆಗಳಲ್ಲಿ ಹೋಗಿ ನೀವು ನೆಲೆಸುವುದು, ಒಂದು ಗೋವಿನ ಸ್ನೇಹ ಮಾಡುವುದು, ಆ ಗೋವಿನ ಪಂಚಗವ್ಯದಿಂದ ಚಿಕಿತ್ಸೆ ಪಡೆಯುವುದು, ಆ ಗೋವಿನ ಪದಾರ್ಥಗಳನ್ನೇ ಬಳಸುವುದು ಮಾಡುವುದರಿಂದ ನೀವು ದುಃಖಾಂತ್ಯವನ್ನು ಕಾಣದೆ ಸುಖಾಂತ್ಯದಿಂದ ರೋಗ ವಾಸಿ ಮಾಡಿಕೊಂಡು ಮನೆ ಸೇರಬಹುದು. ಇಂದಿನ ಆಧುನಿಕ ಆಸ್ಪತ್ರೆಗಳಲ್ಲಿ ಆಗುವ ಜೀವನ ಪರ್ಯಂತ ದುಡಿದ ಹಣ ಖರ್ಚು ಮಾಡುವುದು, ಸಾಲ ಮಾಡುವುದು ಇವುಗಳ ಅಗತ್ಯ ಇರುವುದಿಲ್ಲ. ಈ ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಧನ್ಯವಾದ. ಅಹೋರಾತ್ರ. ಪ್ರೀತಿ.
ಬೇಗಾವರಿಸಿದ ದ್ವೇಷವೆಂಬ ಮಲಿನಕ್ಕೆ ಮೌನವೇ ಸ್ನಾನ ಮೌನವೇ ಸ್ನಾನ ಪ್ರೀತಿಗಾವರಿಸಿದ ದ್ವೇಷವೆಂಬ ಮಲಿನಕ್ಕೆ ಮೌನವೇ ಸ್ನಾನ ಮೌನವೇ ಸ್ನಾನ ದೇಶಕಾವರಿಸಿದ ದ್ರೋಹವೆಂಬ ಮಲಿನಕ್ಕೆ ದೇಶಕಾವರಿಸಿದ ದ್ರೋಹವೆಂಬ ಮಲಿನಕ್ಕೆ ಕಾಯಕವೇ ಸ್ನಾನ ಕಾಯಕವೇ ಸ್ನಾನ ಪ್ರೀತಿಗಾವರಿಸಿದ ದ್ವೇಷವೆಂಬ ಮಲಿನಕ್ಕೆ ಮೌನವೇ ಸ್ನಾನ ಮೌನವೇ ಸ್ನಾನ ಭಕ್ತಿಗಾವರಿಸಿದ ಅಪನಂಬಿಕೆ ಎಂಬ ಮಲಿನಕ್ಕೆ ಭಜನೆಯೇ ಸ್ನಾನ ಭಜನೆಯೇ ಸ್ನಾನ ಧರೆಗಾವರಿಸಿದ ಸರ್ವ ಮಾಲಿನ್ಯಕ್ಕೂ ಸಮಯವೇ ಸ್ನಾನ ಸಮಯವೇ ಸ್ನಾನ ವ್ಯಾಧಿ ಕೊಳೆ ನಾಶಕ್ಕೆ ನದಿವನೌಷಧಿಯ ಸ್ನಾನ ವ್ಯಾಧಿ ಕೊಳೆ ನಾಶಕ್ಕೆ ನದಿವನೌಷಧಿಯ ಸ್ನಾನ ಮೌನವೇ ಸ್ನಾನ ಕಾಯಕವೇ ಸ್ನಾನ ಭಜನೆಯೇ ಸ್ನಾನ ಸಮಯವೇ ಸ್ನಾನ ಏಕೆ ಭಯವೇಕೆ ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು ಇದು ನೋಡಿ ಗೋಮೂತ್ರ ಹಸುವಿಂದು ಕಾಣಿಸ್ತಾ ಇದೆ ಬೆಳಗ್ಗೆ ತಾನೇ ಫ್ರೆಶ್ ಆಗಿ ಹಿಡಿದಿರೋದು ಇದರಿಂದ ಸ್ನಾನ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ ನೋಡಿ ಇವಾಗ ನಾನು ಮಾಡ್ತೀನಿ ಇವನ ಹೆಸರು ಗೋಭುವನ್ ಅಂತ ನಮಗೆ ಮಾದರಿಯಾಗಿ ಹೇಗೆ ಗೋಮೂತ್ರ ಮತ್ತು ಗೋಮಯವನ್ನು ಉಪಯೋಗಿಸುವುದು ಅಂತ ತೋರಿಸುತ್ತಿದ್ದಾನೆ ಅವನು ತುಂಬಾ ಕಷ್ಟಜೀವಿ ಗೋವುಗಳ ಸೇವೆಯಲ್ಲೇ ಅವನು ಕಾಲ ಕಳೆಯುತ್ತಿದ್ದಾನೆ ಅದಕ್ಕೆ ಅವನ ದೇಹ ಸಾಮುದ್ರಿಕೆ ನೋಡಿ ಎಷ್ಟು ದಷ್ಟಪುಷ್ಟವಾಗಿದ್ದಾನೆ ಶಕ್ತಿಶಾಲಿಯಾಗಿದ್ದಾನೆ ಧನ್ಯವಾದ ಅಹೋರಾತ್ರ ಇವನೇ ಅವನು ಇವನೇ ಅವನು ಇವನೇ ಅವನು ಚರಣ ಇವನೇ ಅವನು ಇವನೇ ಅವನು ಇದಕ್ಕೆಲ್ಲ ಕಾರಣ ಇವನೇ ಇದಕ್ಕೆಲ್ಲ ಕಾರಣ ಇವನೇ